ಬಿಡು ನನ್ನ ಕೈನ ಏನು ಹೇಳು ಅತ್ತೆ ಭಿನ್ನ ಅಭಿಪ್ರಾಯ ಇರೋದು ನಮ್ಮಿಬ್ಬರ ಮಧ್ಯೆ ನಿಮಗೆ ಕೋಪ ಇರೋದು ನನ್ನ ಮೇಲೆ ನೋಡಿ ದೊಡ್ಡವರಾಗಿ ನಮ್ಮಿಬ್ಬರ ಮನಸ್ತಾಪನ ಪಕ್ಕಕ್ಕಿಟ್ಟು ನಮ್ಮ ಮನೆಯವ್ರನ್ನ ಚೆನ್ನಾಗಿ ನಡೆಸ್ಕೊಳ್ಳಿ ಅದು ಪ್ರಬುದ್ಧತೆ ಬಂದಿರೋ ಅತಿಥಿಗಳಿಗೆ ಕೊಡೋ ಗೌರವ ಮರ್ಯಾದೆ ಓಹೋಹೋ ನನಗೆ ಸಂಸ್ಕಾರದ ಪಾಠ ಹೇಳ್ತಿದೀಯನೆ ನೀನು ನಿನ್ನ ಮನೆಯವರು ನನ್ನ ಮನೆಯವರು ಎಲ್ಲ ಸೇರಿ ನಿನಗೆ ಕತ್ತು ಮದುವೆ ಮಾಡಿ ನನಗೆ ಮೋಸ ಮಾಡಿದ್ದಾರೆ ನಿನ್ನ ಮನೆಯವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ತಪ್ಪು ಮಾಡಿದ್ದಾರೆ ಅಂದಮೇಲೆ ನಾನು ಅವ್ರನ್ನ ಪ್ರಶ್ನೆ ಮಾಡೋದ್ರಲ್ಲಿ ಏನೇ ತಪ್ಪು ಅತ್ತೆ ದಯವಿಟ್ಟು ನಿಮಗೆ ಮನವಿ ಮಾಡ್ಕೊಂಡು ಕೇಳ್ತಿದ್ದೀನಿ ನಮ್ಮ ಮನೆಯವ್ರ ಮನಸ್ಸನ್ನ ನೋಯಿಸ್ಬೇಡಿ ಓಹೋಹೋ ಮನವಿ ಅಂತೆ ಮಣ್ಣಂತೆ ಇವಳು ಮನವಿ ಮಾಡಿಕೊಂಡ್ರೆ ನಾನು ನಿನ್ನ ಮಾತು ಕೇಳಿಬಿಡ್ಬೇಕಾ ಅತ್ತೆ ಇದೇ ಮಾತಾ ಹೌದೆ ನೀನು ಏನೇ ಅಂದರೂ ನನ್ನ ನಿರ್ಧಾರನ ಬದಲಾಯಿಸಲ್ಲ ಹೌದಾ ಇದೇ ಮಾತಾ ಸರಿ ನಿಮ್ಮಿಷ್ಟ ಅತ್ತೆ ನಿಜ ಹೇಳಬೇಕು ಅಂದರೆ ನಿನ್ನೆ ರಾತ್ರಿ ನೀವು ಕಳ್ಬೇಕಿನ ಥರ ನಮ್ಮ ಕೋಣೆಗೆ ಬಂದು ಕೀ ಗಂಟ್ಲನ್ನ ತೊಗೊಂಡು ಹೋದ್ರಲ್ಲ ಆ ವಿಷಯನ ನಾನು ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಬಾರ್ದು ಅಂತ ನಿರ್ಧಾರನೂ ಮಾಡಿದ್ದೆ ಆದರೆ ಈಗ ನನ್ನ ನಿರ್ಧಾರನ ಬದಲಾಯಿಸ್ಕೋಬೇಕು ಅನಿಸ್ತಿದೆ ಎಲ್ರಿಗೂ ಹೇಳ್ಬಿಡ್ತೀನಿ ಮನೆಯವ್ರ ಮುಂದೆ ಹೇಳಿದ್ರೆ ಪರವಾಗಿಲ್ಲ ಅವ್ರಿಗೆ ನಮ್ಮ ಶೀತಲ ಸಮರ ಗೊತ್ತು ಆದರೆ ನಿಮ್ಮ ಅಳಿಯಂದ್ರಿದ್ದಾರೆ ಹಾಗೆ ನಮ್ಮ ತವರು ಮನೆಯವರು ಇದ್ದಾರೆ ಇವರೆಲ್ಲೆದುರುಗಡೆನೂ ನಮ್ಮ ಅತ್ತೆ ಮರಿಯ ದಿನ ಕಳಿಬಾರ್ದು ಅಂತ ಅನ್ಕೊಂಡಿದ್ದೆ ಆದರೆ ನಂಗೆ ಬೇರೆ ದಾರಿ ಏನಿದೆ ನಿಮ್ಮ ಮಗಳು ಅಳಿಯ ಬೇರೆ ದೀಪಾವಳಿ ಹಬ್ಬ ಆಚರಿಸೋದಕ್ಕಂತ ಬಂದಿದ್ದಾರೆ ನನ್ನ ಮಾತು ಕೇಳಿ ಅವ್ರಿಗೂ ಕೋಪ ಬರ್ಬೋದು ಕೋಪ ಬಂದು ಅವರು ವಾಪಸ್ ಹೋಗ್ಬಿಡ್ಬೋದತ್ತೆ ಸುಮ್ಮನೆ ಅದೆಲ್ಲ ಬೇಕಾ ಇಷ್ಟ್ರ ಮೇಲೆ ನಿಮಗೆ ಬಿಟ್ಟಿತ್ತು ಹಾಗೆ ಇನ್ನೊಂದು ಮಾತು ನನ್ನ ಕುಟುಂಬದ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಇವಾಗ ನೀವು ಮಾತಾಡಿ ಆದರೆ ನಿಮ್ಮ ಮಗಳು ಅಳಿಯ ವಾಪಸ್ ಹೋದರೆ ಅದಕ್ಕೆ ಕಾರಣ ನಾನೇ ಅಂತ ನೀವು ನನಗೆ ಬೈಬಾರ್ದು ಇಷ್ಟನ್ನ ಹೇಳಕ್ಕೆ ಕರೆದೆ ಇನ್ ನಿರ್ಧಾರ ನಿಮಗೆ ಬಿಟ್ಟಿತ್ತು ಇಲ್ಲದೆ ಬೆಳಿಗ್ಗೆ ಎದ್ದೇಳಕ್ಕೆ ಮೂಡ್ ಬರಕ್ಕಿಲ್ಲ ಅವ್ರು ನಾನು ಪಕ್ಕದಾಗಿ ಇದ್ದಿದ್ರೆ ಜೋಗಿಯವರೇ ಶಂಕರ ಅವರೇ ಬೆಳಕಾಯ್ತು ಎದ್ದೇಳಿ ಅಂತ ಎಬ್ಬರ್ಸಿರೋರು ನಾನು ಎದ್ದೇಳಕ್ಕಿಲ್ಲ ಅಮ್ಮಿಯವರೇ ಅಂದ್ರೆ ಎದ್ದೇಳು ಬಂಗಾರ ಎದ್ದೇಳು ಮುದ್ದು ಅಂತ ಎಬ್ಬರ್ಸಿರೋರು ನಮ್ಮ ಅಪ್ಪಯ್ಯ ಇದ್ಯಾವುದೋ ಇಟ್ಕೆ ಕೂಡಕ್ಕೆ ತಂದು ನಾನು ಸಿಗಾಕ್ಸ್ಬಿಟ್ಟವನೆ ಅಪ್ಪಯ್ಯ ನಿಂಗೆ ಕರ್ಮ ರಿಟೈರ್ಸ್ ರುದ್ರಣ ಹಿಂಗೆ ಕಾಟ ಕೊಟ್ಟು ಕೊಟ್ಟು ಅವ್ನಿಗೆ ಯಾವುದು ಮೋಹಿನಿ ಅನ್ಕೊಂಡದೆ ನೀನ್ ಕೊಡ್ತಾ ಇರೋ ಕಾಟಕ್ಕೆ ನೋಡ್ತಾ ಇರೋ ಯಾವ್ದಾನ ಇಂಗ್ಲಿಷ್ ಗೋಟ್ಸ್ ಮೆಟ್ಕೊಂಡ್ಬಿಡ್ತದೆ ಆ ನನ್ನ ಅಮ್ಮಿಯವರು ಅಲೋ 100 ಇಯರ್ಸ್ ನಿಮಗೆ ಜೋಗಿಯವರೇ ನಂಗೆ ಅಷ್ಟೊಂದು ಆಯಸ್ ಎಲ್ಲ ಬೇಕಾಗಿಲ್ಲ ಹೌದು ಯಾಕೆ 100 ಇಯರ್ಸ್ ಅಮ್ಮಿಯವರೇ ನೀವು ನನ್ನ ಕನಸಿನಾಗ ಬಂದಿದ್ರಿ ಈಗಲೂ ನಿಮ್ಮನ್ನೇ ನೆನ್ಕೊಂಡು ಓಡಾಡ್ತಾ ಇದ್ದೆ ಅಷ್ಟೊತ್ತಿಗೆ ನೀವೇ ಫೋನ್ ಮಾಡಿಬಿಟ್ರಿ ಪಾಪ ಜೋಗಿಯವರು ನನ್ನಿಂದಾಗಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಲೋ ಅಲೋ ಅಮ್ಮಿಯವರೇ ಕಳ್ದೋದ್ರ ಇಲ್ಲ ಇಲ್ಲ ಜೋಗಿಯವರೇ ನೀವು ನಿಜವಾಗ್ಲೂ ನನ್ನನ್ನು ಅಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಏನ್ ಕ್ವಶನ್ ಅಂತ ಕೇಳ್ತಿದ್ದೀರಾ ಅಮ್ಮಿಯವರೇ
ಇವಾಗ ನನ್ನ ಸುತ್ತ ಬರಿ ಇಟ್ಕೆಗಳೇ ಕಾಣಿಸ್ತದೆ ಅಮ್ಮಿಯವರೇ ಅಳ್ತಾ ಇದ್ದೀರಾ ಇಲ್ಲ ಅಲ್ಲ ಮತ್ತೆ ಯಾಕೆ ನಿಮ್ಮ ಧ್ವನಿ ಹಿಂಗ್ ನಡುಕ್ತಾ ಇದೆ ಅಮ್ಮಿಯವರೇ ನಾನು ಈಗಲೇ ಹೊಂಟು ಬಂದು ಬಿಡ್ತೀನಿ ಹೇಳ್ತೀವಿ ನೀವು ಯಾವಾಗ ಖುಷಿಯಾಗಿರಬೇಕು ಅಮ್ಮಿಯವರೇ ಆವಾಗಲೇ ನನಗೆ ನೆಮ್ಮದಿ ನೀವು ಯಾವಾಗಲೂ ಹೇಳ್ತಿದ್ರಲ್ಲ ಇಂಗ್ಲಿಷ್ನಾಗೆ ಆಲ್ವೇಸ್ ಆಲ್ವೇಸ್ ಸ್ಮೈಲಿಂಗ್ ಅಂತ ಏನು ನೀವು ಒಬ್ರೇನಾ ಮಿಸ್ ಮಾಡ್ಕೊಳ್ಳೋದು ಏನು ಏನಂದ್ರೆ ಅಮ್ಮಿಯವರೇ ಇನ್ನೊಂದು ಕಿತ ಹೇಳಿ ಏನಿಲ್ಲ ಬಿಡಿ ನಾನು ಹೇಳಲ್ಲ ಈಗ ಏನು ಹೇಳ್ತೀರಾ ಇಲ್ವಾ ಆ ಭಾವ ನಮ್ಮ ರಾಣಿ ಯಾಕೋ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ರಾಜನ ಮಿಸ್ ಮಾಡ್ಕೊತಿದ್ದಾಳೆ ಬೆಳಗ್ಗೆ ಎದ್ದು ಒಂದು ರೌಂಡ್ 10 ಕರೆದಿದ್ದು ಆಯ್ತು ನಿಮ್ಮ ಹತ್ರ ಹೇಳೋದಕ್ಕೆ ನಾಚಿಕೆ ಅವಳಿಗೆ ನೀವೇ ಒಂದ್ ಸತಿ ವಿಚಾರಿಸ್ಕೊಳ್ಳಿ
ನಮ್ಮಂತ ಗಂಡಸರಿಗೆ ಬೇಕಾಗಿರೋದು 3 ಟೈಮ್ ಮೀಲ್ 1 ಟೈಮ್ ಫುಲ್ ಮನೆಗೆ ಕೆಲಸ ಮುಗಿಸ್ಕೊಂಡು ಬಂದಿದ ತಕ್ಷಣ ಹೆಂಡತಿಯಿಂದ 325 ಕಿಸ್ಗಳು ಅಷ್ಟೇ ಅದನ್ನ ಬಿಟ್ಟು ನಾವು ಏನೇ ಮಾಡಿದ್ರೂ ಅದು ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಏನು ಹೆಂಡತಿ ಮತ್ತೆ ಮಾಡ್ ಹೇಳಿದೆ ಮಕ್ಕಳಿಗೋಸ್ಕರ ಮುಟ್ಬೇಡಿ ಲೈ ನಾನು ಸೂರ್ಯನೇ ಕಣೆ ಆದ್ರೆ ನೀನು ಕುಂತಿ ಅಲ್ಲ ಅದೆಂಗೆ ಮುಟ್ದೆ ಮಕ್ಕಳಾಗ ಬಿಡತಾ ನಿಮ್ಮ ಹತ್ರ ಒಂದ್ ಕೆಟ್ಟ ಬುದ್ಧಿ ಇದೆ ಸುಮ್ ಸುಮ್ನೆ ಎಲ್ರ ಮೇಲೂ ಕೈ ಮಾಡೋದು ಹೌದೇ ಎಲ್ರ ಮೇಲೆ ಕೈ ಮಾಡ್ತೀನಲ್ಲ ತುಂಬಾ ತಪ್ಪು ಇನ್ನ ಮೇಲೆ ನಿನಗೆ ಗುಣ್ಣಿಸ್ ಗುಣ್ಣಿ ಸಿಗ್ತಾ ಇರ್ತೀನಿ ಏನಂದ್ರೆ ಏನೋ ಯಾರೋ ಯಾತ್ ಬಿಡ್ತೀನಿ ಎಂದ ನನಗೆ ಗುಣ್ಣಿಸು ನೀವು ಹೊಡೀರಿ ಹೊಡೀರಿ ಅನ್ಕೊಂಡಿದ್ಯಾ ನೀನು ಮತ್ತೆ ಹೊಡೀರಿ ಕೈ ಮಾಡ್ರಿ ಕೈ ಮಾಡಿ ನೋಡಿ ನನಗೆ ಚಾಲೆಂಜ್ ಹೌದು ಹೌದು ಹೊರೆ ಬಿಡ್ತೀಯಾ ಹೌದು ಅಯ್ಯೋ ನಮಗೆ ಒಂದು 12 ಮಕ್ಕಳು ಸಾಕಲ್ವೇನೆ ಇನ್ನೊಂದು ಎಕ್ಸ್ಟ್ರಾ ಬೇಕು ಇದು ಕಡೆ ಬೇಕಾಗಿರೋದು ಬೇಕಾಗಿರೋದು ಇದೆ ಅಲ್ವಾ ನಿಮ್ಗೆ ಆಸೆ ಆಸೆ ನೂರಾರು ಆಸೆ ಕನಸಲ್ಲಿ ನನಸಾಗಿದೆ ಆಸೆ ಆಸೆ ನೂರಾರು ಆಸೆ ಕನಸಲ್ಲಿ ನನಸಾಗಿದೆ ಆಸೆ ಆಸೆ ನಿನ್ನ ನೋಡುವ ಆಸೆ ಇಂದೀಗ ಅತಿಯಾಗಿದೆ ಅನುದಿನವೂ ನಿನಗೆ ಮರುಳಾಗುವ ಆಸೆ ಬಿಡದಂತೆ ನನ್ನ ಕಾಡಿದೆ ಆಸೆ 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 ನೋಡಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ ಮನ್ಸು ತಡೀಲಿಲ್ಲ ನಿನ್ ಹತ್ರ ಕೆಲವು ಪ್ರಶ್ನೆಗಳು ಕೇಳ್ಬೇಕಾಗಿತ್ತು ಅದಕ್ಕೆ ಬಂದೆ ನನ್ ಪ್ರಶ್ನೆ ನಿನ್ ಹತ್ರ ಉತ್ತರ ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು ಯಾಕಂದ್ರೆ ನನ್ ಹತ್ರ ದೇವ್ರಂತ ಅಪ್ಪ ಇದ್ದ ಅಂತವ್ರನ್ನೇ ನೀನ್ ಕಿತ್ಕೊಂಡ್ಬಿಟ್ಟೆ ನೀನ್ ಯಾವತ್ತು ನಮ್ಮ ಅಪ್ಪ ಆಗೋದಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಸ್ವಾರ್ಥಿ ಅಲ್ವಾ ನೀನು ಅಲ್ಲ ನಿಂಗು ಒಳ್ಳೆಯವರು ಅಂದ್ರೆ ಅಷ್ಟೊಂದ್ ಪ್ರೀತಿನ ಅದಕ್ಕೆ ನನ್ನ ಅಪ್ಪನ ಅಷ್ಟ್ ಬೇಗ ಕರ್ಸ್ಕೊಂಡ್ಬಿಟ್ಟಿಯ ಅವ್ನು ಎಷ್ಟು ಬೇಗ ಕರ್ಸ್ಕೊಳ್ಳೋ ಉದ್ದೇಶ ನಿಂದಾಗಿದ್ರೆ ಯಾಕ ನಮ್ಗೆ ಇಷ್ಟೊಂದ್ ಖುಷಿ ಕೊಟ್ಟೆ ಯಾಕಷ್ಟು ಒಳ್ಳೆ ಅಪ್ಪ ಅಮ್ಮನ್ ಕೊಟ್ಟೆ ನಮ್ಗೆ ಸ್ವರ್ಗ ಸ್ವರ್ಗ ಅಂದ್ರೆ ಹೀಗಿರ್ಬೇಕು ಅನ್ನೋ ರೀತಿ ಇತ್ತು ನಮ್ಮನೆ ನಾನು ಇದ್ದಿದ್ರಲ್ಲೇ ಸಂತೋಷವಾಗಿದ್ದೆ ನಿನ್ನ ಹತ್ರ ಯಾವತ್ತಾದ್ರೂ ಬಂದು ನನಗ್ ಖುಷಿ ಬೇಕು ಸಂತೋಷ ಬೇಕು ಆಡಂಬರ ಬೇಕು ಅಂತ ಬೇಡ್ಕೊಂಡಿದ್ನ ಬೇಡ್ಕೊಂಡಿದ್ ಒಂದೇ ಒಂದು ನಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರ್ಬೇಕು ಅನ್ನೋದಷ್ಟೇ ನಿಂಗೆ ಅದನ್ನು ಕೊಡೋದಕ್ಕಾಗ್ಲಿಲ್ವಾ ಕೊಡೋದನ್ನ ಕೊಟ್ಟು ಕಿತ್ಕೊಂಡ್ಬಿಟ್ರೆ ನಿನ್ನ ದೇವ್ರಂತ ನಾವು ಪೂಜೆ ಮಾಡ್ಬೇಕಾ ನೀನು ದೇವ್ರಲ್ಲ ಬರೀ ಬರೀ ಕಲ್ಲು
ಯಾವತ್ತು ಇನ್ಯಾವತ್ತು ನಿನ್ನ ನೋಡೋದಕ್ಕೆ ನಾನು ಬರೋದಿಲ್ಲ. ಚೆನ್ನಾಗಿ ಗೊತ್ತು ನಿನ್ ಬಿಟ್ರೆ ನನಗೆ ಇನ್ಯಾರೂ ಇಲ್ಲ ಅಂತ. ಅದು ಎಂತ ಸ್ಥಿತಿಗೆ ದೂಕ್ಬಿಟ್ಟೆ ಅಲ್ಲ. ನನಗೆ ಜಗಳ ಮಾಡಿದ್ರು ನಿನ್ ಜೊತೆನೆ ಮಾಡ್ಬೇಕು, ಬೇರೆ ಯಾರು ಇಲ್ಲ ನನ್ಗೆ. ಕಾಣದ ಕಂಬನಿ ಒಳಗಿದೆ, ಬದುಕು ಕತ್ತಲಲ್ಲಿ ಮುಳುಗಿದೆ, ಗೊತ್ತು ಗುರಿಯೇ ತಿಳಿಯದೆ ಎತ್ತವ ಪಯಣ ಸಾಗಿದೆ. ಸಾವಿರ ಪ್ರಶ್ನೆಗೆ ಉತ್ತರ ಸಿಗದೆ ಮನಸ್ಸು ಮೌನ ತಾಳಿದೆ. ಅಪ್ಪನ್ ಕಿತ್ಕೊಂಡೆ ಅಂತ ನಿನ್ನ ನಾನು ದೂರ ಮಾಡ್ಕೊಳಕ್ ಆಗಲ್ಲ. ಯಾರು ಇಲ್ದವ್ರಿಗೆ ಆ ದೇವ್ರೆ ದಿಕ್ಕು ಅಂತ ಹೇಳ್ತಾರೆ. ಹಾಗಂತ ನಮ್ಮ ಅಮ್ಮನ್ನು ನನ್ನಿಂದ ದೂರ ಮಾಡಬೇಡ. ನಮ್ಮಪ್ಪನ ಒಬ್ಬರನ್ನೇ ಕರ್ಕೊಳ್ಳೋ ಬದಲು ನನ್ನನ್ನು ಕರ್ಕೋಬೇಕಿತ್ತು. ಆಗ್ಲಾದ್ರೂ ನಾನು ನಮ್ಮಪ್ಪನ ಜೊತೆ ಇರ್ತಿದ್ದೆ. ದೇವ್ರೆ ನಿನ್ನ ಆಸೆನ ನೆರವೇರಿಸ್ತಾ ಇದ್ದಾನೆ. ಸುಮ್ನೆ ಶರಣ ಬಿಡಿ, ನಮ್ಮನ್ನ ಗೆಲ್ಲೋ ತಾಕತ್ತು ನಿಮ್ಗಳಿಗಿಲ್ಲ. ಭೈರವ ಈಗೇನ್ ಮಾಡೋದು, ಇನ್ನು ಎಷ್ಟೊತ್ತು ಅಂತ ನಾವು ನೋಡ್ತಾ ಕೂತ್ಕೊಳ್ಳೋದು? ಎಲ್ಲವ ಹಾಡದ್ ನೋಡ್ತಿದ್ರೆ ನಾನೆಲ್ಲ ನನ್ನ ಮಗಳನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ನಿಮ್ಗೆ ಹೇಗೆ ಏನ್ ಹೇಳಿ ಸಮಾಧಾನ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯುವರಾಣಿ ಅವ್ರು ಬರೋವರೆಗೂ ನಾವು ಹೇಗಾದ್ರೂ ಮಾಡಿ ಇವಳನ್ನ ಕಾಪಾಡ್ಕೊಳ್ಳೇಬೇಕು.
ಬುದ್ಧಿ, ಕಲ್ಯಾಣಿ ಸುತ್ತ ದೀಪಗಳನ್ನ ಇಡೋ ಕೆಲಸ ಬಹುತೇಕ ಮುಗಿತಾ ಬಂತು. ಒಳ್ಳೇದು. ಹಾಗೆ ಮಠಕ್ಕೆ ಬರೋ ಭಕ್ತಾದಿಗಳಿಗೆ ಪಾನೀಯದ ವ್ಯವಸ್ಥೆ ಆಗಬೇಕು. ಅದರಲ್ಲಿ ಯಾವ ಕುಂದು ಕೊರತೆನೂ ಆಗಬಾರ್ದು. ಮಾಡ್ತಾ ಇದ್ದೀವಿ ಬುದ್ಧಿ. ದೀಪಾವಳಿ ಅಂದ್ರೆ ಅದ್ರ ಆನಂದನೇ ಬೇರೆ, ದೀಪಗಳನ್ನ ಸಾಲಾಗಿ ಜೋಡಿಸೋದ್ರಲ್ಲಿರೋ ಸಂತೋಷನೇ ಬೇರೆ. ಆದ್ರೆ ಬೇರೆ ಎಲ್ಲ ಹಬ್ಬಗಳಿಗಿಂತ ದೀಪಾವಳಿ ಹಬ್ಬ ಕಟ್ಟೋ ಕಳೆನೇ ಬೇರೆ. ಬುದ್ಧಿಗಳೇ ಹೇಳಿದ್ರಲ್ಲ, ದೀಪಗಳು ಹಚ್ಚೋದ್ರಿಂದ ಧನಾತ್ಮಕತೆ ಹೆಚ್ಚುತ್ತೆ ಅಂತ. ಅದಕ್ಕೆ ನಮ್ಗೆ ಶಾಂತಿ ಆನಂದ ಸಿಗ್ತಿರೋದು. ನೋಡಿ, ನಿಮಗೆ ಆನಂದ ಸಿಗ್ತಾ ಇದೆ ಅಲ್ವಾ? ಹಾಗೆ ಪ್ರತಿಯೊಂದನ್ನು ಪ್ರಯೋಗ ಮಾಡಿ ಅನುಭವಿಸ್ಬೇಕು. ಸುಮ್ಮನೆ ನಾನು ಹೇಳಿದೆ ನೀವು ಕೇಳಿದ್ರಿ ಅಂತ ಆಗಬಾರ್ದು. ನಾನು ಹೇಳೋ ಪ್ರತಿಯೊಂದು ಮಾತನ್ನು ನೀವು ಒಪ್ಕೊಳ್ಬೇಕಾಗಿಲ್ಲ. ನಾನು ಹೇಳೋ ಮಾತನ್ನ ಹೊರಗೆ ಹಾಕಿ ನೋಡಿ. ನೀವು ಮಾತಾಡಿದ ಮೇಲೆ ಹಾಗೇ ಇರುತ್ತೆ, ಅದು ಹಾಗೆ ಆಗುತ್ತೆ. ಆದರೆ ಅದು ನಮಗೆ ಅನುಭವ ಆಗೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅಷ್ಟೇ. ಜ್ಞಾನದ ಹಾದಿಯಲ್ಲಿ ಪ್ರಯಾಣ ಬೆಳೆಸ್ತಾ ಇರುವಾಗ ಒಂದಲ್ಲ ಒಂದು ದಿನ ಈ ಸ್ವಂತ ಅನುಭವಗಳು ಹಾಗೆ ಆಗುತ್ತೆ. ಅದರಲ್ಲಿ ಯಾವ ಸಂಶಯನೂ ಬೇಡ. ಈ ದೀಪಾವಳಿ ಕೂಡ ಅದನ್ನೇ ಸಂಕೇತಿಸುತ್ತೆ. ಅದು ಹೇಗೆ ಬುದ್ಧಿಗಳೇ? ಹೊರಗಿನ ಕತ್ತಲನ್ನ ಈ ದೀಪ ದೂರ ಮಾಡುತ್ತೆ. ಆದರೆ ಹೊರಗಿನ ಕತ್ತಲನ್ನ ದೂರ ಮಾಡೋದ್ರ ಜೊತೆಗೆ ನಮ್ಮ ಒಳಗನ್ನು ಬೆಳಗ್ತಾ ಸನ್ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನ ಈ ಆಚರಣೆ ತಿಳಿಸುತ್ತೆ. ಕತ್ತಲೆ ಅಂದರೆ ಅಜ್ಞಾನ. ಅದನ್ನು ಅಳಿಸಿ ಜ್ಞಾನದ ಬೆಳಕನ್ನ ನಮ್ಮ ಆತ್ಮದಲ್ಲಿ ಬೆಳಗೋ ಕಡೆಗೆ ನಾವು ಗಮನ ಕೊಡಬೇಕು. ಅಜ್ಞಾನ ಹೋಗ್ಬೇಕು ಅಂತಂದ್ರೆ ಇರೋದು ಒಂದೇ ದಾರಿ, ಅದು ಆ ಭಗವಂತನ ಧ್ಯಾನಿಸ್ಬೇಕು ಅಲ್ವಾ ಬುದ್ಧಿ? ನಿಜ ಚಾಮ. ಎಷ್ಟು ಕ್ರಿಯಾಶೀಲವಾಗಿ ಈ ಭೂಮಿ ಮೇಲಿನ ಕರ್ಮಗಳಿಗೆ ನಮ್ಮನ್ನ ನಾವು ತೊಡಗಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ. ಮನೆಯಲ್ಲಿ ಕಸದ ರಾಶಿ ಇಟ್ಕೊಂಡು ದೇವ್ರ ಮುಂದೆ ಕೂತು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದು ಸೋಮಾರಿತನಕ್ಕೆ ಕೊಡೋ ನೆಪಗಳಾಗಿರ್ತವೆ. ಅದೇನೋ ನಿಜ ಬುದ್ಧಿ. ಅದಕ್ಕಾಗಿ ನೀವು ಮಠದಲ್ಲಿರೋರಿಗೆಲ್ಲ ಕೆಲಸ ಮಾಡೋದಕ್ಕೆ ಒತ್ತು ಕೊಡೋದು ಅಲ್ವಾ ಬುದ್ಧಿ? ಹೌದು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದೇ ಈ ದೇಹವೆಂಬ ಸಾಧನ ಇದ್ದಾಗ. ದೇಹ ಚುರುಕಾಗಿದ್ದಾಗಷ್ಟೇ ಇವೆಲ್ಲವನ್ನು ನಾವು ಆನಂದದಿಂದ ಪಡೆಯೋದಕ್ಕೆ ಸಾಧ್ಯ. ಈಗ ನಾವು 100 ವರ್ಷ ಬದುಕಿರ್ತೀವಿ ಅಂತ ಇಟ್ಕೊಳ್ತೀವಿ. ಅದರಲ್ಲಿ ಅರ್ಧಕ್ಕರ್ಧ ನಾವು ಮಲಗಿನೇ ಕಳೆದಿರ್ತೀವಿ. ಈಗ ಉಳಿದಿರೋದೆಷ್ಟು? 50 ವರ್ಷ ಉಳಿತು ಅಷ್ಟೇ. ಇನ್ನು ಸ್ನಾನ ಶೌಚ ಭೋಜನ ಸ್ವಲ್ಪ ವಿಶ್ರಾಂತಿ ಅಂತ ಮಾಡೋದಾದ್ರೆ ಇನ್ನೊಂದು 8 ವರ್ಷ ಹೋಗಿರುತ್ತೆ. ಹೌದಲ್ವಾ? ಭೋಜನಕ್ಕೆ ನನಗೆ ಇನ್ನೂ 1-2 ವರ್ಷ ಹೆಚ್ಚಿಗೆನೆ ಬೇಕೇನೋ. ನಡೆದಾಡೋದಕ್ಕೆ 5-6 ವರ್ಷ, ಸುಮ್ಮನೆ ಕೂತು ಕಾಡು ಹಟ್ಟೆ ಮಾಡೋದಕ್ಕೆ ಮತ್ತಷ್ಟು ವರ್ಷ. ಇದು ನಿಮಗೆ ತಮಾಷೆ ಅಂತ ಅನ್ನಿಸ್ಬೋದು, ಆದರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಇಡೀ ಬದುಕೆ ಕನಸಿನ ಹಾಗೆ ಕಳೆದು ಹೋಗುತ್ತೆ. ಒಂದೇ ನಿಮಿಷ. ಯಾರು ಯಾರು ನೀವೆಲ್ಲ? ಯುಬ ಆಯ್ತು, ನನ್ಗೆ ಅನಿಸ್ತುಂಟು ನಮ್ಮ ಮನೆಯ ಗೋಡೆಯ ಪೇಂಟಿಗೆ ಸಹ ಬಾಟ್ಲಿಗಳು ಬೀಳ್ತುಂಟು. ಹಾಗಾಗಿ ಪೇಂಟ್ ಡ್ಯಾಮೇಜ್ ಚಾರ್ಜಸ್ ಅದು ಸಿಗ. ಎಂತದ ಹೆಣ್ಣು ಮಕ್ಕಳಿಗೆ ಹುಡುಗಿ ಬರೋದ? ಬೋಗಾರು
ಜೊತೆ ನನ್ನ ಕಥೆ ಬೇರೊಂದು ರೂಪ ತಾಳುತ್ತಿದೆ, ನನ್ನ ಜೊತೆ ನಿನ್ನ ಕಥೆ ಹಾಯದ ಹಾದಿ ನೋಡುತ್ತಿದೆ. ಯಾವ ಹೂವು ಯಾರ ಮುಡಿಗೂ ಎಂದು ಗೀಚಿಯಾಗಿದೆ, ಬ್ರಹ್ಮ ಬರೆದ ಲೆಕ್ಕಚಾರ ನಾವು ಒಪ್ಪಬೇಕಿದೆ. ನನ್ನ ದಾರಿ ನಿನ್ನ ಸೇರಿ ತುಂಬಾನೇ ಹೊಸದಾಗಿದೆ. ನೀನದೇನಾ ನೀನದೇನಾ ನಿನ್ನೊಂದಿಗೆ ಈ ಜೀವನ, ನೀನದೇನಾ ನೀನದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಬೇರೊಂದು ರೂಪ ತಾಳುತ್ತಿದೆ, ನನ್ನ ಜೊತೆ ನಿನ್ನ ಕಥೆ ಹಾಯದ ಹಾದಿ ನೋಡುತ್ತಿದೆ. ನೀನು ಯಾರೋ ನಾನು ಯಾರೋ ನಿನ್ನೆಯ ತನಕ ಇರಲಿಲ್ಲ ಪುಳಕ, ಏನೋ ಒಂದು ಜಾದು ಎಂದು ನಡೆಸಿ ಕೈ ಚಳಕ ಮನಸ್ಸಲ್ಲಿ ತವಕ. ಯಾವ ಜನುಮ ಬಂಧವೇನು ನಿನ್ನಲ್ಲಿ ಇತ್ತ ನನ್ನ ಋಣವು, ಏನೇ ಇರಲಿ ಏನೇ ಬರಲಿ ಜೊತೆಯಾಗಿ ಇರಬೇಕು ನೀ ನನ್ನ ಜಗವು. ಪ್ರೇಮ ಲೋಕ ಬಯಸಿ ಬಂದು ಬಂಧು ಬಳಗ ಕಂಡೆನು, ಇನ್ನು ಮುಂದೆ ಸ್ವರ್ಗ ಎಲ್ಲೇ ನಾ ಎಲ್ಲಿಗೂ ಹೋಗೆನು. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಅಭಿ, ಮೊನ್ನೆ ಅಷ್ಟೇ ನಿನ್ ಮೊದಲನೇ ಹೆಂಡತಿ ಬಗ್ಗೆ ಮಾತಾಡುವಾಗ ನೀನೇನು ಹೇಳಿದೆ ಅಂತ ನೆನಪಿದೆಯಾ? ನೆನ್ನೆ ತಾನೇ ಮೊದಲನೇ ಹೆಂಡತಿನ ಮೀಟ್ ಮಾಡ್ಕೊಂಡು ಬಂದೆ ಅಂತ ಹೇಳಿದೆ. ಆಗಾಗ ಅವಳ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತೀನಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಏನಬ್ಬಿ ಇದೆಲ್ಲ? ಇಷ್ಟೊಂದೆಲ್ಲ ಹೇಳ್ದ ಅಭಿ, ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದೆ ಅಂತ ಹೇಳಿದ್ಮೇಲೂ ಮತ್ತೆ ಸುಳ್ಳು ಹೇಳ್ತಾ ಇದೆಯಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ತಮಾಷೆಗೆ ಹೇಳಿದ್ನ ಸೀರಿಯಸ್ ಅಂತ ಹೇಗೆ ಅಂದ್ಕೊಂಡ್ರಿ? ಅಭಿ, ನಾನು ತಮಾಷೆ ಮಾಡ್ತಿರ್ಲಿಲ್ಲ ಅಂತ ನಿನಗೆ ಗೊತ್ತಿತ್ತಲ್ವಾ? ನೀವು ತಮಾಷೆ ಮಾಡ್ತಿರ್ಲಿಲ್ಲ ಅತ್ತೆ, ಆದರೆ ನಾನು ಸೀರಿಯಸ್ಸಾಗಿ ಹೇಳಿಲ್ಲ ಅಂತ ನಿಮಗೂ ಗೊತ್ತಿತ್ತಲ್ವಾ? ಏನು ಇಷ್ಟೊಂದು ಕನ್ಫ್ಯೂಷನ್ ಇದೆ ಇಲ್ಲಿ? ಸಾಕ್ಷಿ ಮುಂದೆನೇ ಇದೆ, ಆದರೆ ಸುಳ್ಳು ಅಂತಿದ್ದೀರಾ. ಮೊದಲನೇ ಹೆಂಡತಿ ಬಗ್ಗೆ ಮಾತಾಡಿದ್ದು ತಮಾಷೆಗೆ ಅಂತಿದ್ದೀರಾ. ಏನು ನಡೀತಾ ಇದೆ ಇಲ್ಲಿ? ಇಷ್ಟೊತ್ತು ಸುಮ್ಮನೆ ಇದ್ದೆ, ಆದರೆ ಇನ್ನಾಗಲ್ಲ, ನನ್ನ ಪೇಷನ್ಸಿಗೂ ಮಿತಿ ಇದೆ. ಅಭಿ, ಹಾಗಾದರೆ ನೀನು ಹೇಳ್ತಿರೋದಕ್ಕೆ ಈಗೇನು ಅರ್ಥ? ಇವ್ರು ಹೇಳ್ತಿರೋದು ಸುಳ್ಳ ಸತ್ಯನ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನಾದರೂ ಪ್ರೂಫ್ ಇದೆಯಾ? ಸಿಕ್ಕಿದೆ ಅತ್ತೆ. ಚಕ್ರಿ ಅಂಕಲ್, ಪೊಲೀಸಿಗೆ ಫೋನ್ ಮಾಡಿ. ಅವ್ರು ಬಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗುತ್ತೆ. ಅಭಿ, ಮನೇಲಿ ನೋಡಿದ್ರೆ ಶುಭಕಾರ ನಡೀತಾ ಇದೆ. ಈಗ ಮನೆಗೆ ಪೊಲೀಸ್ ಬರೋದು ಬೇಕಾ ಹೇಳು? ಸತ್ಯ ಏನು ಅಂತ ನೀನೇ ಹೇಳ್ಬಿಡು.
ಏನದ ಇದು? ನೀವು ಇವ್ರು ಹೇಳಿದ್ನೆಲ್ಲ ನಂಬೋ ಥರ ಮಾತಾಡ್ತಾ ಇದ್ದೀರಾ? ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಬೇಕು? ಅಭಿ ಅವರೇ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಶ್ರಾವಣಿನ ಮದುವೆ ಆಗಿದ್ದೀರಾ, ಈಗ ಪ್ರೀತಿ ಸಹ ಮಾಡ್ತಿದ್ದೀರಾ. ಶ್ರಾವಣಿ ಬಿಟ್ಕೊಡ್ಬೇಕಾಗತ್ತಲ್ಲ ಅಂತ ನೀವು ಪಾವನಿ ಅವ್ರ ಮಾತನ್ನು ಒಪ್ಕೊಳ್ಳೋದಕ್ಕಾಗ್ತಿಲ್ವಾ? ಹೊರದವ್ರೆ, ನಾನು ಹೇಗೆ ಅರ್ಥ ಮಾಡಿಸ್ಲಿ ನಿಮಗೆ? ಇವ್ರು ಯಾರು ಅಂತಾನೆ ಗೊತ್ತಿಲ್ಲದೆ ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ? ದಯವಿಟ್ಟು ವರ್ದಣ್ಣ, ಅಭಿಯವ್ರ ಮೇಲೆ ನೀವು ನಂಬಿಕೆ ಕಳ್ಕೊಬೇಡಿ. ದೇವರಾಣೆ, ಅಭಿಯವ್ರಿಂದ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಹೌದು ರೀ, ಅಭಿ ಬಾವ ಡೈವರ್ಸ್ ಕೊಡದೆ ಶ್ರಾವಣಿ ಅಕ್ಕನ ಮದುವೆ ಆಗಲ್ಲ. ನನಗೆ ಅವ್ರು ಹೇಳ್ತಾ ಇರೋದ್ರ ಮೇಲೆ ಸ್ವಲ್ಪನೂ ನಂಬಿಕೆ ಬರ್ತಾ ಇಲ್ಲ. ಏಯ್, ನಿನಗ್ಯಾಕೆ ನಂಬಿಕೆ ಬರಬೇಕು? ಶ್ರಾವಣಿ ಅಕ್ಕಂಗೆ ಇಲ್ದೇ ಇರೋ ನಂಬಿಕೆ ನಿನಗೆ ಹೆಚ್ಚಾಗಿದ್ಯಾ? ನಂಬಿಕೆ ಅಪ್ಪ ನಂಬಿಕೆಗಳನ್ನ ಪೊಲೀಸ್ ಅವರೇ ಬಂದು ಬಗೆಹರಿಸ್ಲಿ. ಪ್ಲೀಸ್, ಅವ್ರಿಗೆ ಮೊದಲು ಫೋನ್ ಮಾಡಿ ಕರೀರಿ ಬಾವ. ನನಗೆ ಗೊತ್ತು ಅಭಿ, ನೀನು ಹೀಗೆ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ನಿನ್ನ ಜವಾಬ್ದಾರಿ ಕಳ್ಕೊಳ್ಳೋಕೆ ಪೊಲೀಸ್ ಅಂತ ಹೆದರಿಸ್ತೀಯ ಅಂತಲೂ ಯೋಚನೆ ಮಾಡಿದ್ದೆ. ಅದಕ್ಕೆ ನಾನೇ ಪೊಲೀಸ್ ಜೊತೆ ಬಂದಿದ್ದೀನಿ. ಪ್ಲೀಸ್, ನೀವು ಮನೆ ಒಳಗಡೆ ಬನ್ನಿ.